ರಸ್ತೆ ಗುಂಡಿ ಮುಂಚೆ ಡೆಡ್ ಲೈನ್ ಕೊಟ್ಟರು ರಸ್ತೆ ಗುಂಡಿ ಮುಂಚೆ ಇಲ್ಲ, ಇನ್ನು ಹಂಗೆ ಇದೆ, ಯಾವುದು ಏನು ಚೇಂಜಸ್ಸೇ ಇಲ್ಲ. ನೀವು ಹೇಳೋ ಪ್ರಕಾರ ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಹಳ್ಳ ಇದೆ, ಎಲ್ಲ ಇದೆ ಫುಲ್ಲು. ಇಲ್ಲಿ ಬಂದು ತುಂಬ ಏಜ್ಡ್ ಪೀಪಲ್ ಇದ್ದಾರೆ, ಪ್ಲಸ್ ವಾಕಿಂಗ್ ಹೋಗೋ ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ, ಯಾರು ಏನು ಕೇರೆ ಮಾಡಲ್ಲ. ನೋಡಿ ಎಷ್ಟೊಂದು ಕಚಡ ಇದೆ, ಪ್ಲಸ್ ಈ ಥರ ಹಳ್ಳಗಳು ಇದೆ, ಪ್ಯಾತ್ ಹೋಲ್ಸ್ ಇದೆ, ತುಂಬ ಕಷ್ಟ ಆಗುತ್ತೆ ನಮಗೆ. ಇದನ್ನು ಯಾರು ರೆಸ್ಪಾಂಡು ಮಾಡ್ತಾ ಇಲ್ಲ. ಯಾವ ಥರ ಐ ಮೀನ್ BBMPನೂ ಬರ್ತಾ ಇಲ್ಲ, ಇವರು ಬರ್ತಾ ಇಲ್ಲ ಯಾರು. ಸೊ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಂದ್ರೆ ಯಾರ ಹತ್ರ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ರಸ್ತೆ ಗುಂಡು ಮುಚ್ಚೋಕೆ ಪ್ರತಿ ವಾರ್ಡ್ನೂ 15 ಲಕ್ಷ ಅಂತ ಸಿ ನಮಗೆ ಆ ವಾರ್ಡ್ ಅಮೌಂಟ್ ಏನು ಸ್ಯಾಂಕ್ಷನ್ ಆಗಿದೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿರೋ ಇನ್ಚಾರ್ಜ್ ಯಾರು ಬೇಕೋ ಅವ್ರು ನಿಂತ್ಕೊಂಡು ಮಾಡಬೇಕಲ್ವಾ, ನಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬರನ್ನೂ ನಾವು ಹೋಗಿ ಮಾತಾಡೋಕ್ಕಾಗಲ್ಲ, ಜಸ್ಟ್ ನಾವು ಕಂಪ್ಲೇಂಟ್ ಕೊಡ್ತೀವಿ, ಅದ್ರ ಬಗ್ಗೆ ಅವ್ರು ತೊಗೊಂಡು ಆ್ಯಕ್ಷನ್ ತೊಗೊಂಡು ಬಂದು ಮಾಡಬೇಕು ಅಲ್ವಾ. ಪ್ರತಿ ಸರಿನೂ ರಸ್ತೆ ಗುಂಡಿ ಮುಚ್ಚೋ ವಿಚಾರದಲ್ಲಿ BBMP ಫೇಲ್ ಆಗುತ್ತೆ ಅಂದರೆ ಅಧಿಕಾರಿಗಳ ಬೇಜಾರು ಬರ್ತಾನೆ ಅನ್ಸ. ಎಸ್ ಎಸ್, ಎಲ್ಲ ಬರುತ್ತೆ, ಯಾರು ಏನು ರೆಸ್ಪಾನ್ಸಿಬಿಲಿಟಿನೇ ತಗೊಳ್ತಾ ಇಲ್ಲ. ಇವಾಗ ಏನು ಮಾಡಬೇಕು, ಯಾರ ಹತ್ರ ಹೋಗಿ ಲಾಸ್ಟ್ ಟೈಮನು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಈ ಥರ ರೋಡ್ ಈ ಥರ ಇದೆ ಅಂತ. ನೋಡಿ ಈ ಥರ ರೋಡ್ಸ್ ಇದ್ದರೆ ಹೆಂಗೆ ಬರ್ತಾರೆ ಹೋಗ್ತಾರೆ ಹೇಳಿ. ಒಂದು ಇಲ್ಲಿ ಗಡ್ಡೆ ಇದೆ, ಇಲ್ಲಿದೆ, ಅಲ್ಲಿ ಇನ್ನೂ ಆ ಕಡೆ ಎಲ್ಲ ಫುಲ್ ಇದೆ. ನೀವು ನೋಡ್ಬೇಕು, ಫುಲ್ ಏರಿಯಾ ಸರ್ವೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇದೊಂದೇ ರೋಡ್ ಅಲ್ಲ, ಫುಲ್ ಏರಿಯಾ ಸರ್ವೆ ಮಾಡಿ. ಪ್ಲಸ್ ಹಂಗೆ ಅಲ್ಲಲ್ಲೇ BBMP ಅವರು ಏನು ಕ್ಲೀನ್ ಮಾಡಲ್ಲ. ಆ ಬಿಲ್ಡಿಂಗ್ ನೋಡಿ, ESC ಹಾಸ್ಪಿಟ್ಲು, ಅದು ಗೌರ್ಮೆಂಟ್ ಅಂಡರ್ಟೇಕಿಂಗ್ ತಾನೆ. ಹಾಂ, ಗೌರ್ಮೆಂಟ್ ಅಂಡರ್ಟೇಕಿಂಗ್ ತಾನೆ, ಅದನ್ನು ರೆಡಿ ಮಾಡಬೇಕಲ್ವ ಅವರು. ಅದರಲ್ಲಿ ಕಚಡ ನೋಡಿ, ನೀವು ಹೋಗಿ ಒಂದು ಫೋಟೋ ವಿಡಿಯೋ ತಗೊಳ್ಳಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಕೌಶಲ್ ಅಂತ.